ಓಕೆ ಯಾವಾಗ ಟೀಕೆಗಳು ತೀವ್ರವಾಗೋದಕ್ಕೆ ಶುರುವಾಯಿತು ರಾಜಣ್ಣ ಈಗ ಕ್ಷಮೆ ಕೇಳಿದ್ದಾರೆ ನನ್ನ ಮಾತಿನಿಂದ ದೇವೇಗೌಡರಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದಿದ್ದು ದೇವೇಗೌಡರು ಈಗ ಅನ್ನದೆಲ್ಲ ಅನ್ಬಿಡೋದು ಅನ್ನದೆಲ್ಲ ಅಂದ್ಬಿಟ್ಟು ಕೊನೆ ಕ್ಷಮೆ ಕೇಳೋದು ಕಡೆ ಚುನಾವಣೆ ಅಂತ ಪದೇ ಪದೇ ಎರಡು ಮೂರು ಸರಿ ಹೇಳಿದಾಗ ಒಬ್ಬ ಯಾವನ ಕೂತಿದ್ದ ಆಡಿಯನ್ಸ್ ಏ ಕಡೆ ಮುಂದೆ ಯಾಕೆ ಹೇಳ್ತೀರಿ ಸ್ವಾಮಿ ನೀವು ದೇವೇಗೌಡರು ಇಬ್ಬರು ಕೂತಿದ್ದ ನಮ್ಮ ಕೈ ಹಾಕೊಂಡು ರಾಜಕೀಯ ಮಾಡ್ತಾ ಇಲ್ವಾ ಅಂತ ಎರಡೋ ನಾಲ್ಕು ಅವೆಲ್ಲ ಬೇಕಿಲ್ಲ ನನಗೆ ನಂದಂತೂ ನನ್ನ ಚುನಾವಣೆ ನಿಲ್ಲೋದಿಲ್ಲ ಕಡೆ ಚುನಾವಣೆ ಅಂತ ಹೇಳಿದಂಥ ಮಾತು ಈ ಪದ ಬಳಕೆಯಿಂದ ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಆ ಪದ ಬಳಕೆಯಿಂದ ಯಾರಾದರೂ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಅವ್ರಿಗೇನಾದ್ರು ಮನಸ್ಸಿಗೆ ಬೇಜಾರಾಗಿದ್ರೆ ನಾನು ಅವ್ರಿಗೆ ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಆಯಿತು ಈಗ ನೋಡಿ ನಾನು ಹೇಳಿದ್ನಲ್ಲ ತಳ ಸಮುದಾಯದ ವ್ಯಕ್ತಿಗಳು ರಾಜಕೀಯ ಅಧಿಕಾರವನ್ನು ಹಿಡಿತಕ್ಕಂಥದ್ದಕ್ಕೆ ತಪ್ಪಿಸ್ತಕ್ಕಂಥ ಪ್ರಯತ್ನ ಇವೆಲ್ಲ ಮಾಡ್ತಕ್ಕಂಥ ಮುಂದುವರೆದು ಅದು ಏನೋ ಕೇಳಬೇಕಲ್ಲ ಅನ್ನೋ ಥರ ಕೇಳಿದಾರಪ್ಪ ಮನಸ್ಪೂರ್ವಕವಾಗಿ ಕೇಳ್ದಂಗೆ ಅನ್ನಿಸ್ತಾ ಇಲ್ಲ ನನಗೇನೋ ರಾಜಣ್ಣ ಅವರು ಆಯಿತು ಈಗ ಇಷ್ಟಕ್ಕೂ ದೇವೇಗೌಡರು ಅನ್ನೋದಕ್ಕೆ ಇವ್ರಿಗೆ ಏನಾದರೂ ಒಂದು ರೀಸನ್ ಬೇಕಲ್ಲ ಇವರೇನು ರಾಜಕೀಯ ಎದುರಾಳಿನ ಎಂಥದ್ದು ಇಲ್ಲ ಅವರೇನು ರಾಜಕೀಯ ಎದುರಾಳಿ ಅಲ್ಲ ದೇವೇಗೌಡರ ಮುಂದೆ ಚುನಾವಣೆಗೆ ನಿಂತು ಗೆಲ್ಲಬೇಕಾಗಿಲ್ಲ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಇನ್ನು ಸಹಜವಾಗಿಯೇ ಜೆ ಡಿ ಎಸ್ನಿಂದ ವಿಪರೀತವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜಣ್ಣ ಅವರ ಈ ಮಾತಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಂದ ಹಿಡಿದು ಕುಮಾರಸ್ವಾಮಿ ರೇವಣ್ಣ ಸಿ ಎಂ ಇಬ್ರಾಹಿಂ ಎಲ್ಲರೂ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವೇಗೌಡರ ಕಾಲಿನ ಧೂಳಿಗೂ ಸಮ ಅಲ್ಲ ಅಂತ ಪ್ರಜ್ವಲ್ ರೇವಣ್ಣ ಕಿಡಿ ನಿಮಗೂ ಸಾವು ಬರುತ್ತೆ ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರೆ ಅಂತ ರವೀಂದ್ರ ಶ್ರೀಕಂಠಯ್ಯ ದೇವೇಗೌಡರಿಗೆ ಸಾವಿಲ್ಲ ಅವರು ರಾಜ್ಯಕ್ಕೆ ತಂದೆ ಅಂತ ಇಬ್ರಾಹಿಂ ಯಾರ್ಯಾರು ಏನೇನು ಮಾತಾಡಿದಾರೆ ನೋಡಿ ಅವರು ಜನಪ್ರತಿನಿಧಿಯಾಗ ಲಾಯಕ್ಕಿಲ್ಲ ಅಂತಾನೆ ಮಧುಗಿರಿ ಜನ ಸೋಲ್ಸ್ ಮನೆ ಕಳಿಸೋರು ಯಾವ್ಯಾವ ಲೆಕ್ಕಕ್ಕಿಲ್ದೇ ಇರೋ ಮಾತಾಡಿದ್ರೆ ಅವಕ್ಕೆಲ್ಲ ಪ್ರತಿಕ್ರಿಯೆ ನಾನೇನು ಕೊಡಲಿ ಪ್ರತಿಕ್ರಿಯೆ ಏನು ಕೊಡಲಿ ಸ್ವಾಮಿ ಅವನು ಬಾ ದೊಡ್ಡ ದೊಂದೆಕಾರ ಏನೇನು ದಂಧೆ ಮಾಡೋರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಎಂಥ ಕಳ್ಳ ಅಂತ ನಾವೇನು ಹೇಳಬೇಕಾಗಿಲ್ಲ ಇಡೀ ಜಗತ್ತು ಗೊತ್ತು ದೇವೇಗೌಡರಿಗೆ ಕಾಲಿನ ಧೂಳಿನ ಸಮಾನ ಅಲ್ಲ ಅವನು ಅವನ ಬಗ್ಗೆ ನಾನೇನು ಮಾತಾಡಲಿ ಆ ನೀಚ್ ಬಾಯಲ್ಲಿ ನೀಚ್ ಪದಗಳು ಬಂದವೆ ದೇವ್ರ ಉತ್ತರ ಕೊಡ್ತಾನೆ ಜನ ಉತ್ತರ ಕೊಡ್ತಾನೆ ಒಬ್ಬ ಜನಪ್ರತಿನಿಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನೇನು ಜನಪ್ರತಿನಿಧಿ ಅಲ್ಲ ಈಗ ಇರೋರು ಜನಪ್ರತಿನಿಧಿ ಇದ್ದಾರೆ ಆಯ್ತಲ್ಲ ಅವ್ರೇನು ಸೋತ್ಬಿಟ್ಟು ಮನೇಲಿ ಕೂತಿಲ್ವಾ ಸೋತ್ಬಿಟ್ಟು ಮನೇಲಿ ಕೂತಿಲ್ವ ಅವರು ಏನು ಗೆದ್ಬಿಟ್ಟವ್ರ ಸೋತಿ ಮನೇಲಿ ಕೂತವ್ರೆ ಮರ್ಯಾದೆ ಉಳಿಸ್ಕೊಳಕ್ಕೆ ಹೇಳಿ ನಾಲ್ಕು ಜನದ ಮುಂದೆ ಹಿಂಗೆ ಮಾತಾಡ್ತಿದ್ರೆ ಉಚ್ಚಂತೆಯಲ್ಲಿ ನಾಯಿ ಹೊಡೆದಂಗೆ ಹೊಡಿತಾರೆ ನೀವು ಇಡೀ ರಾಜ್ಯದಲ್ಲಿ ಒಕ್ಕಲಿಗರ ಮುಖಂಡನ್ನ ನಾಲ್ಕು ಜನ ಬೇಕು ಎತ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಿರಲ್ಲ ಯಾರು ನಿಮ್ಮ ನಂತರದಲ್ಲೂ ನಿಮ್ಮನ್ನ ನಾಲ್ಕು ಜನ ಎತ್ಕೊಂಡು ಹೋಗ್ಬೇಕು ಅಷ್ಟು ಹಗುರವಾಗಿ ನೀವು ಮಾತಾಡೋದು ದೇವೇಗೌಡರ ಬಗ್ಗೆ ಏನ್ ನ್ಯಾಯನ ಇದು ಇಡೀ ದೇಶ ಮೆಚ್ಚಿ ಪ್ರಧಾನಿ ಆದಂತ ವ್ಯಕ್ತಿನ ಬಗ್ಗೆ ನೀವು ಮಾತಾಡುವಾಗ ಹಗುರವಾಗಿ ಮಾತಾಡೋದನ್ನ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಕೂಡಲೇ ಕ್ಷಮಾಪಣೆ ಕೇಳಿ ಯಾಕೆಂದ್ರೆ ಸಾವು ಎಲ್ರಿಗೂ ಬರುತ್ತೆ ನಿಮ್ಮನೇಲೂ ಎಲ್ರಿಗೂ ನಿಮ್ಮ ತಂದೆನೂ ಸತ್ತಿದ್ದಾರೆ ನಿಮಗೂ ಬರುತ್ತೆ ನನಗೂ ಬರುತ್ತೆ ಎಲ್ರಿಗೂ ಬರುತ್ತೆ ಆದರೆ ಈ ರೀತಿ ಸ್ಟೇಜ್ಗಳಲ್ಲಿ ಒಬ್ಬ ಹಿರಿಯ ಮುಖಂಡ ಇಡೀ ಜೀವನ ಎಲ್ಲ ಜನಸೇವೆ ಮಾಡಿರ್ತಕ್ಕಂಥ ಮುಖಂಡನ ಬಗ್ಗೆ ಹಿಂಗೆ ಹಗುರವಾಗಿ ಮಾತಾಡುವಂಥದ್ದು ನಾನು ತೀವ್ರವಾಗಿ ಖಂಡಿಸ್ತೀನಿ ಇದು ನಿಮ್ಮ ಘನತೆಗೆ ತಕ್ಕಾದದ್ದಲ್ಲ ರಾಜಣ್ಣ ಅವರೇ ಇವತ್ತು ನೀವು ಗೌಡ್ರ ಬಗ್ಗೆ 90 ವರ್ಷ ಈ ರಾಜ್ಯದ ಪಿತಾಮಹ ದೇವೇಗೌಡ ಕೇವಲ ಕುಮಾರಸ್ವಾಮಿ ಸಿಎಂ ಇಬ್ರಾಹಿಂ ತಂದೆ ಅಲ್ಲ ಕರ್ನಾಟಕದ 6.5 ಕೋಟಿ ಕನ್ನಡಿಗರ ತಂದೆ ಅನ್ನಕ್ಕಂತ ಮಾತನ್ನ ಇವತ್ತು ನಿನಗೆ ಮಂತ್ರಿ ಮಾಡಿ ಎಂಎಲ್ಎ ಮಾಡಿದ್ರೆ ದೇವೇಗೌಡರನ್ನ ಹುಟ್ಟು ಸಾವಿನ ಬಗ್ಗೆ ನೀವು ಚರ್ಚೆ ಮಾಡ್ತೀರಾ ನಿಮಗೆ ಅಪ್ಪ ಇಲ್ವೇನ್ರಿ ನಿಮ್ ತಂದೆ ನಿಮಗೆ ಹುಟ್ಟಿಸಿಲ್ವಾ ತಂದೆ ಬಗ್ಗೆ ನಿಮಗೆ ಮೊಮ್ಮಕಾರ ಇಲ್ವಾ ತಿಂದು ಮನೆಗೆ ಇವತ್ತಿನ ದಿವಸ ಏನು ನೀವು ಇವತ್ತು ತುಮಕೂರು ನಗರದ ಜನ ಇದ್ದಾರೆ ಕರ್ನಾಟಕದ ಜನ ನೀವು ಉತ್ತರ ಕೊಡ್ತೀರಿ ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಿಕ್ ನಾನು ಇಚ್ಛೆ ಪಡ್ತೇನೆ ದೇವೇಗೌಡರು ರಾಜರಾಮರು ಆನೆ ಇದ್ರು 7,000 ಸತ್ರು 7,000 ದೇವೇಗೌಡರಿಗೆ ಸಾವಿಲ್ಲ ಸೂರ್ಯ ಚಂದ್ರ ಆದಿ ಇರೋವರೆಗೂ ಅವ್ರ ಹೆಸರು ಕರ್ನಾಟಕ ಭಾರತ ದೇಶದಲ್ಲಿ ಶಾಶ್ವತವಾಗಿರುತ್ತೆ ರಾಜಣ್ಣ ಕೆಂಪು ಕೋಟೆ ಮೇಲೆ ಬಾವುಟ ಹರ್ಸಿದ ಕನ್ನಡಿಗ ಕಣ್ಲಾ